ಪ್ರಶಾಂತ್ ಅವರಿಗೆ ಒಂದು 1 ಇಯರ್ ಬ್ಯಾಕ್ ಒಂದು ಪ್ರಾಬ್ಲಮ್ ಆಗಿತ್ತು, ಒಂದು ಸುಳ್ಳಿನ ಎಫೈರ್ ಆಗ್ಬಿಟ್ಟು ಎಲ್ಲ ಕಡೆಗೂ ಇತ್ತು. ಸೊ ಅವಾಗ ಆ ಟೈಮಲ್ಲಿ ದರ್ಶನ್ ಸರ್ ಅವ್ರ ಬ್ಯುಸಿ ಶೆಡ್ಯೂಲಲ್ಲೂ ಒಂದು ನೈಟ್ 11 ಗಂಟೆಗೆ ವಿಚಾರಿಸಿದ್ರು, ಇವ್ರು ಇರಲಿಲ್ಲ, ಇವ್ರ ಹತ್ರ ಫೋನ್ ಇರಲಿಲ್ಲ. ಸೊ ನನಗೆ ಫೋನ್ ಮಾಡಿದ್ರು, ವಿಚಾರಿಸಿದ್ರು ಏನಮ್ಮ ಏನಾಯಿತು ಪ್ರಾಬ್ಲಮ್ ಅಂತೆಲ್ಲ. ಸೊ ಏನಾದ್ರು ಹೆಲ್ಪ್ ಬೇಕಾದರೆ ಮಾಡ್ತೀನಿ ಅಂತೆಲ್ಲ ಒಂದು ವಿಚಾರಿಸಿದ್ರು. ಸೊ ಆ ಥರ ದರ್ಶನ್ ಸರ್ ಇವಾಗ ಏನು ಮಾಡಿದ್ರು ಅಂದರೆ, ಅವರು ತಪ್ಪು ಮಾಡಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ, ಅದು ಕೋರ್ಟು ಕಾನೂನು ನೋಡ್ಕೊಳ್ಳುತ್ತೆ. ಆದರೆ ಅವ್ರು 1000 ಜನಕ್ಕೆ ಒಂದು ಸಹಾಯ ಮಾಡಿದ್ದಾರೆ. ಸೊ ಆ ಒಂದು ಅಭಿಮಾನದಿಂದ ನಾವು ಇಲ್ಲಿ ಬಂದಿದ್ದೀವಿ. ಹಾಗೆ ನಮಗೂ ಅಷ್ಟೇ, ಒಂದು ಕಷ್ಟದಲ್ಲಿದ್ದಾಗ ಒಂದು ವಿಚಾರಿಸಿದ್ದಾರೆ ಫೋನ್ ಮಾಡಿ. ಸೊ ಆ ಅಭಿಮಾನದಿಂದ ಬಂದಿದ್ದೀವಿ. ಹಾಗೆ ಅವರು ರೇಣುಕಸ್ವಾಮಿ ಅವರ ಅವರಿಗೂ ಅಷ್ಟೇ, ಅವರು ಫ್ಯಾಮಿಲಿಗೆ ಒಂದು ದುಃಖ ಭರಿಸೋ ಶಕ್ತಿ ಕೊಡಲಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗೋದು ಹಾಗೆ ಆಗುತ್ತೆ, ಅದು ನಾವು ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ. ಸೊ ಒಂದು ಅಭಿಮಾನ, ಒಂದು ಒಳ್ಳೆ ಕೆಲಸ ಮಾಡಿದಾರಲ್ಲ, ಆ ಅಭಿಮಾನಕ್ಕೋಸ್ಕರ ಬಂದಿದ್ದೆ. ಸರ್, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಒಬ್ಬ ಹೀರೋ ಅಂದ್ಕೊಳ್ಳಿ ಸರ್, ಒಬ್ಬ ಹೀರೋ ಅಂದರೆ ನಮ್ಮ ಕರ್ನಾಟಕ ಒಂದು ಇಂಡಸ್ಟ್ರಿನ ಒಂದು ತುದಿಗೆ ತಗೊಂಡೋಗಿದ್ದ ಹೀರೋ ಹೇಳ್ತಾನೆ ಸರ್, ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅನ್ಬೋದು ಅಲ್ವಾ. ಬಟ್ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಅವರು ಸಿನಿಮಾ ಗೆಲ್ತು, ಸೂಪರ್ ಡೂಪರ್ ಹಿಟ್ ಆಯಿತು, ಅವಾಗ ಅವ್ರ ಮನೆಗೆ ಹೋಗಿ ಮೀಟ್ ಮಾಡಬೇಕು, ಅದಲ್ಲ ಸರ್. ಕಷ್ಟದಲ್ಲೂ ಬಂದ್ಬಿಟ್ಟು ನೋಡಬೇಕು ಅನ್ನಿಸ್ತು, ಸುಖದಲ್ಲೂ ನೋಡೋಕ್ಕಾಗಲಿಲ್ಲ ಅವ್ರನ್ನ. ಕಷ್ಟದಲ್ಲಾದರೂ ಒಂದ್ಸಲ ನೋಡೋಣ ಅಂತ ಬಂದೆ, ಬಟ್ ಆ ದೇವ್ರ ಹಣೆ ಬರ ಸಿಗಲಿಲ್ಲ. ಬಟ್ ನಾನಿಲ್ಲಿ ಅವರ ಪರ ಅವ್ರು ಮಾಡಿ ಸರಿ ಅಂತ ಹೇಳೋಕ್ಕೆ ಬಂದಿಲ್ಲ. ನಾನು ಹೇಳೋಕ್ಕೆ ಬಂದಿರೋದೇನು ಅಂದರೆ, ನನಗೆ ನಮ್ಮ ಒಂದು ಆಶ್ರಮದಲ್ಲಿ ಅವರ ಅಭಿಮಾನಿಗಳ ಕಡೆಯಿಂದ ಒಂದು ಸಹಾಯ ಮಾಡಿಸ್ತಾ ಬಂದಿದ್ದರು. ಬಟ್ ಅವ್ರನ್ನ ಈ ಟೈಮಲ್ಲಿ ಅದು ಒಂದು ನೋಡ್ಕೊಂಡು ಹೋಗಿ ಒಂದು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದೆ, ಅದು ಆಗಲಿಲ್ಲ. ಬಟ್ ನೋಡೋಣ ಸರ್, ನೆಕ್ಸ್ಟ್ ವೀಕ್ ಬರ್ತೀನಿ, ಸಾಧ್ಯವಾದರೆ ದರ್ಶನ್ ಸರ್ನೂ ಮೀಟ್ ಮಾಡ್ತೀನಿ, ಮತ್ತು ನಮ್ಮ ನಾಗಣ್ಣ ಸರ್ನೂ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಶಾಂತ್ ಅವರಿಗೆ ಒಂದು 1 ಇಯರ್ ಬ್ಯಾಕ್ ಒಂದು ಪ್ರಾಬ್ಲಮ್ ಆಗಿತ್ತು, ಒಂದು ಸುಳ್ಳಿನ ಎಫೈರ್ ಆಗ್ಬಿಟ್ಟು ಎಲ್ಲ ಕಡೆಗೂ ಇತ್ತು. ಸೊ ಅವಾಗ ಆ ಟೈಮಲ್ಲಿ ದರ್ಶನ್ ಸರ್ ಅವ್ರ ಬ್ಯುಸಿ ಶೆಡ್ಯೂಲಲ್ಲೂ ಒಂದು ನೈಟ್ 11 ಗಂಟೆಗೆ ವಿಚಾರಿಸಿದ್ರು, ಇವ್ರು ಇರಲಿಲ್ಲ, ಇವ್ರ ಹತ್ರ ಫೋನ್ ಇರಲಿಲ್ಲ. ಸೊ ನನಗೆ ಫೋನ್ ಮಾಡಿದ್ರು, ವಿಚಾರಿಸಿದ್ರು ಏನಮ್ಮ ಏನಾಯಿತು ಪ್ರಾಬ್ಲಮ್ ಅಂತೆಲ್ಲ. ಸೊ ಏನಾದ್ರು ಹೆಲ್ಪ್ ಬೇಕಾದರೆ ಮಾಡ್ತೀನಿ ಅಂತೆಲ್ಲ ಒಂದು ವಿಚಾರಿಸಿದ್ರು. ಸೊ ಆ ಥರ ದರ್ಶನ್ ಸರ್ ಇವಾಗ ಏನು ಮಾಡಿದ್ರು ಅಂದರೆ, ಅವರು ತಪ್ಪು ಮಾಡಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ, ಅದು ಕೋರ್ಟು ಕಾನೂನು ನೋಡ್ಕೊಳ್ಳುತ್ತೆ. ಆದರೆ ಅವ್ರು 1000 ಜನಕ್ಕೆ ಒಂದು ಸಹಾಯ ಮಾಡಿದ್ದಾರೆ. ಸೊ ಆ ಒಂದು ಅಭಿಮಾನದಿಂದ ನಾವು ಇಲ್ಲಿ ಬಂದಿದ್ದೀವಿ. ಹಾಗೆ ನಮಗೂ ಅಷ್ಟೇ, ಒಂದು ಕಷ್ಟದಲ್ಲಿದ್ದಾಗ ಒಂದು ವಿಚಾರಿಸಿದ್ದಾರೆ ಫೋನ್ ಮಾಡಿ. ಸೊ ಆ ಅಭಿಮಾನದಿಂದ ಬಂದಿದ್ದೀವಿ. ಹಾಗೆ ಅವರು ರೇಣುಕಸ್ವಾಮಿ ಅವರಿಗೂ ಅಷ್ಟೇ, ಅವರು ಫ್ಯಾಮಿಲಿಗೆ ಒಂದು ದುಃಖ ಭರಿಸೋ ಶಕ್ತಿ ಕೊಡಲಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗೋದು ಹಾಗೆ ಆಗುತ್ತೆ, ಅದು ನಾವು ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ. ಸೊ ಒಂದು ಅಭಿಮಾನ, ಒಂದು ಒಳ್ಳೆ ಕೆಲಸ ಮಾಡಿದಾರಲ್ಲ, ಆ ಅಭಿಮಾನಕ್ಕೋಸ್ಕರ ಬಂದಿದ್ದೆ. ಸರ್, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಒಬ್ಬ ಹೀರೋ ಅಂದ್ಕೊಳ್ಳಿ ಸರ್, ಒಬ್ಬ ಹೀರೋ ಅಂದರೆ ನಮ್ಮ ಕರ್ನಾಟಕ ಒಂದು ಇಂಡಸ್ಟ್ರಿನ ಒಂದು ತುದಿಗೆ ತಗೊಂಡೋಗಿದ್ದ ಹೀರೋ ಹೇಳ್ತಾನೆ ಸರ್, ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅನ್ಬೋದು ಅಲ್ವಾ. ಬಟ್ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಅವರು ಸಿನಿಮಾ ಗೆಲ್ತು, ಸೂಪರ್ ಡೂಪರ್ ಹಿಟ್ ಆಯಿತು, ಅವಾಗ ಅವ್ರ ಮನೆಗೆ ಹೋಗಿ ಮೀಟ್ ಮಾಡಬೇಕು, ಅದಲ್ಲ ಸರ್. ಕಷ್ಟದಲ್ಲೂ ಬಂದ್ಬಿಟ್ಟು ನೋಡಬೇಕು ಅನ್ನಿಸ್ತು, ಸುಖದಲ್ಲಿ ನೋಡೋಕ್ಕಾಗಲಿಲ್ಲ ಅವ್ರನ್ನ. ಕಷ್ಟದಲ್ಲಾದರೂ ಒಂದ್ಸಲ ನೋಡೋಣ ಅಂತ ಬಂದೆ, ಬಟ್ ಆ ದೇವ್ರ ಹಣೆ ಬರ ಸಿಗಲಿಲ್ಲ. ಬಟ್ ನಾನಿಲ್ಲಿ ಅವರ ಪರ ಅವ್ರು ಮಾಡಿ ಸರಿ ಅಂತ ಹೇಳೋಕ್ಕೆ ಬಂದಿಲ್ಲ. ನಾನು ಹೇಳೋಕ್ಕೆ ಬಂದಿರೋದೇನು ಅಂದರೆ, ನನಗೆ ನಮ್ಮ ಒಂದು ಆಶ್ರಮದಲ್ಲಿ ಅವರ ಅಭಿಮಾನಿಗಳ ಕಡೆಯಿಂದ ಒಂದು ಸಹಾಯ ಮಾಡಿಸ್ತಾ ಬಂದಿದ್ದರು. ಬಟ್ ಅವ್ರನ್ನ ಈ ಟೈಮಲ್ಲಿ ಅದು ಒಂದ್ಸಲ ನೋಡ್ಕೊಂಡು ಹೋಗಿ ಒಂದು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದೆ, ಅದು ಆಗಲಿಲ್ಲ. ಬಟ್ ನೋಡೋಣ ಸರ್, ನೆಕ್ಸ್ಟ್ ವೀಕ್ ಬರ್ತೀನಿ, ಸಾಧ್ಯವಾದರೆ ದರ್ಶನ್ ಸರ್ನೂ ಮೀಟ್ ಮಾಡ್ತೀನಿ, ಮತ್ತು ನಮ್ಮ ನಾಗಣ್ಣ ಸರ್ನೂ ಮೀಟ್ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.